ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಈಗ ಅಪ್ಪ ಅಮ್ಮ ಆಗಿದ್ದಾರೆ. ಅವರ ಬದುಕಿನಲ್ಲಿ ಪುಟ್ಟ ಕಂದಮ್ಮನ ಆಗಮನವಾಗಿದೆ. ಯಶ್ ದಂಪತಿಗೆ ಇದೀಗ ಸ್ಯಾಂಡಲ್ವುಡ್ ಶುಭ ಹಾರೈಸಿದೆ. ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಜೋಡಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿದೆ. ನಿನ್ನೆ ಬೆಳಿಗ್ಗೆ 6:20 ಸುಮಾರಿಗೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿರುವ ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಮಗುವಿನ ಜನನವಾಗಿದೆ. ಇಡೀ ಕುಟುಂಬ ಈಗ ಖುಷಿಯಲ್ಲಿದೆ. ಈ ಸಂತಸದ ಕ್ಷಣದಲ್ಲಿ ಸ್ಯಾಂಡಲ್ವುಡ್ನ ಚಿತ್ರರಂಗದ ಅನೇಕರು ಯಶ್ ಹಾಗೂ ರಾಧಿಕಾಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸುದೀಪ್ ಪತ್ನಿ ಪ್ರಿಯಾ ಸುದೀಪ್, ನಟಿ ರಾಗಿಣಿ ದ್ವಿವೇದಿ, ರಶ್ಮಿಕಾ ಮಂದಣ್ಣ, ನಿರ್ದೇಶಕ ಶಶಾಂಕ್, ಸಂತೋಷ್ ಆನಂದರಾಮ್, ಪವನ್ ಒಡೆಯರ್ ವಿಶ್ ಮಾಡಿದ್ದಾರೆ. ತಂದೆ ತಾಯಿಯಾದ ಯಶ್ ಹಾಗೂ ರಾಧಿಕಾಗೆ ನನ್ನ ಶುಭ ಹಾರೈಕೆ. ನಿಮ್ಮ ಪುಟ್ಟ ಮಗಳು ನಿಮ್ಮ ಜೀವನದ ಒಂದು ಸುಂದರ ಭಾಗ ಆಗಲಿದ್ದಾಳೆ. ನಿಮಗೆ ದೇವರ ಆಶೀರ್ವಾದ ಇರಲಿ ಎಂದು ಸುದೀಪ್ ಪತ್ನಿ ಪ್ರಿಯಾ ಸುದೀಪ್ ಟ್ವಿಟರ್ ಖಾತೆಯಲ್ಲಿ ವಿಶ್ ಮಾಡಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಮುಂಗಾರು ಮಳೆ, ಮೊಗ್ಗಿನ ಮನಸ್ಸು ಚಿತ್ರಗಳನ್ನು ನಿರ್ಮಿಸಿದ್ದು ಒಂದೇ ಸಂಸ್ಥೆ. ಈ ಚಿತ್ರಗಳಿಗೆ ದುಡಿದ ಕಲಾವಿದರು, ತಂತ್ರಜ್ಞರು ಯಶಸ್ಸಿನ ಶಿಖರವನ್ನೇರಿದ್ದರು. ತದನಂತರ ಅವರೆಲ್ಲರಿಗೂ ಹುಟ್ಟಿದ ಮಗು ಹೆಣ್ಣು. ಯೋಗರಾಜ್ ಭಟ್, ಜಿ ಗಂಗಾಧರ್, ಗಣೇಶ್, ಎಸ್ ಕೃಷ್ಣ, ಶಶಾಂಕ್ ಇದೀಗ ಯಶ್ ಮತ್ತು ರಾಧಿಕಾ ಪಂಡಿತ್ ಎಂದು ನಿರ್ದೇಶಕ ಶಶಾಂಕ್ ಟ್ವೀಟ್ ಮಾಡಿದ್ದಾರೆ. ನಿರ್ದೇಶಕ ಪವನ್ ಒಡೆಯರ್ ಸಹ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಯಶ್ ಹಾಗೂ ರಾಧಿಕಾ ಜೋಡಿಗೆ ವಿಶ್ ಮಾಡಿದ್ದಾರೆ. ಈ ಹಿಂದೆ ಯಶ್ ಅವರ ಗೂಗ್ಲಿ ಸಿನಿಮಾವನ್ನ ಪವನ್ ಒಡೆಯರ್ ನಿರ್ದೇಶನ ಮಾಡಿದ್ದರು. ಸ್ಯಾಂಡಲ್ವುಡ್ನ ನಟಿಯಾದ ರಾಗಿಣಿ ದ್ವಿವೇದಿ ಹಾಗೂ ರಶ್ಮಿಕಾ ಮಂದಣ್ಣ ಟ್ವೀಟ್ ಮಾಡುವ ಮೂಲಕ ತಮ್ಮ ಶುಭಾಶಯಗಳನ್ನು ತಿಳಿಸಿದರು. ನಿಮ್ಮಿಬ್ಬರನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಆ ದೇವರು ಆರೋಗ್ಯ ಮತ್ತು ಖುಷಿಯನ್ನ ನೀಡಲಿ ಎಂದಿದ್ದಾರೆ ರಶ್ಮಿಕಾ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಮೇಡಮ್ಗೆ ನನ್ನ ಶುಭ ಹಾರೈಕೆ. ನಿಮ್ಮ ಬಾಳಿನಲ್ಲಿ ಈಗ ರಾಣಿಯ ಆಗಮನವಾಗಿದೆ ಎಂದು ನಿರ್ದೇಶಕ ಸಂತೋಷ್ ಆನಂದರಾಮ್ ವಿಶ್ ಮಾಡಿದ್ದಾರೆ. ಈ ಹಿಂದೆ ಯಶ್ ಮತ್ತು ರಾಧಿಕಾ ಜೊತೆಗೆ ಸಂತೋಷ್ ಆನಂದರಾಮ್ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು.